ಏನೋ ಒಂದು ಕಾಗೆ ಕತೆ ಹೇಳ್ತಿರ್ತಾರೆ. ಮನುಷ್ಯರ ಕಥೆಗಿಂತ ಪಕ್ಷಿಗಳ ಪ್ರಾಣಿಗಳ ಕಥೆ ಭಾಳ ಚಲೋ. ಯಾಕೆ ಹೇಳಿ, ಮನುಷ್ಯರ ಕಥೆಗಳನ್ನು ಒಮ್ಮೊಮ್ಮೆ ಹೇಳಿದ ಬಳಿಕ ಅದಕ್ಕೆ ವಿರುದ್ಧ ಶುರುವಾಗ್ತು. ಪ್ರಾಣಿಗಳ ಕಥೆಗೆ ಏನದು? ಒಂದು ಕಾಗಿತ್ತು, ಬಹಳ ಬಲಾಢ್ಯವಾದ ಕಾಗೆ ಇತ್ತು. ಅದು ಒಂದು ದಿವಸ ಅದಕ್ಕೆ ಒಂದಿಷ್ಟು ಬ್ರೆಡ್ ಸಿಕ್ತು. ಬ್ರೆಡ್ ಅದಕ್ಕೆ ಒಂದಿಷ್ಟು ಬೆಣ್ಣೆ ಹಚ್ಚಿದ್ರು. ಅದು ಒಂದು ಹುಡುಗನ ಕೈಯಾಗಿ ಕೊಟ್ಟಿದ್ರು, ಅದನ್ನು ತಗೊಂಡಿದ್ದು ಹೊಂಟಿತ್ತು. ಯಾವುದು? ಕಾಗೆ. ಕಾಗೆಗೆ ಎಷ್ಟು ಆನಂದ ಆಗಿರಬೇಡ. ಬೆಣ್ಣೆ ಹಚ್ಚಿದ ಬ್ರೆಡ್ ಸಿಕ್ಕರೆ ಅದಕ್ಕೆಷ್ಟು ಸಂತೋಷ ಆಗಿರಬೇಡ. ಅದು ಹಿಡ್ಕೊಂಡು ಇನ್ನು ಶಾಂತವಾಗಿ ಒಂದು ಗಿಡದಾಗ ಕೂತ್ಕೊಂಡು ಆರಾಮ ಅದನ್ನು ಅನುಭವಿಸಬೇಕು ಅಂತ ಹೊರಡ್ತು. ಆವಾಗ ಉಳಿದ ಕಾಗೆ ನೋಡ್ದು, ಕತೆ ಹೆಂಗೆ ಮಜಾ ನಡೆದಿರ್ತದ. ಇದು ನಮ್ಮದೇ ಕತೆ, ಮನುಷ್ಯಂದೇ. ಒಂದು ಕಾಗೆಗೆ ಸಿಕ್ಕಿರ್ತದ, ಅದು ತಗೊಂಡು ಹೊಂಟಿರ್ತದ, ಅದರ ಹಿಂದೆ ನಾಲ್ಕು ಕಾಗೆ ಬೆನ್ನು ಹತ್ತಿಬಿಟ್ಟು. ಯಾಕೆ? ಅವಕ್ಕೂ ಆಶೆ ಅದರ ಮೇಲೆ. ಇದನ್ನು ಬಿಡಬಾರ್ದು, ಇದನ್ನು ಕಸ್ಕೋಬೇಕು ಅಂತ ಕಾಗೆಗಳು ಹಂಗೆ ಅದು ಹಾರ್ಕೋತ ತಪ್ಪಿಸಬೇಕಂತ. ಅದು ಬಿಡಬಾರ್ದಂತ ಇವು ಮಜಾ ಇಲ್ಲ. ನಮ್ಮದು ಹಂಗದ ಪರಿಸ್ಥಿತಿ. ನಮ್ಮ ಕುರ್ಚಿ ಬಿಡಬಾರ್ದಂತ ನಾವು ಕಸ್ಕೋಬೇಕಂತ ಯಾವ್ರು ಮಜಾ ಅದ. ಅದು ಎಷ್ಟು ಚೆನ್ನಾಗ್ಯದ. ಮನೆ ಬಿಡಿಸಬೇಕಂತ ಅವರು, ಬಿಡಬಾರ್ದಂತ ನಾವು. ಹೆಂಗ ಕಾಗಿ ಹೊಂಟಿತ್ತು ಎದರ ಹಾರ್ತು ಹಾರ್ತು, ಮುಂದೆ ಹಾರದಂಗ ಹಾರದಂಗ ಕಾಗಿಗಳ ಬಳಗ ಹೆಚ್ಚಾತು. ಎಲ್ಲದಕ್ಕೂ ಆಶಾನೆ, ನನಗ ಯಾಕೆ ಸಿಗಬಾರದು ಅಂತ ಬ್ರೆಡ್, ನನಗೆ ಸಿಗಬಹುದಲ್ಲ ಅಂತ ಪ್ರತಿಯೊಂದು ಹಾರಾಕ ಶುರು ಮಾಡಿದು. ಇನ್ನದು ಕುಂಡ್ರುತ್ತದೆ ಹೇಗೆ, ಕೂಡ್ತದೆ ಹೇಗೆ, ಇನ್ನು ಶಾಂತವಾಗಿ ತಿನ್ನೋದು ಯಾವಾಗ? ಪಾಪ ಹಾರ್ತು 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 ಇವೆಲ್ಲ ಹೋಗ್ತಾವಂತ ಹಾರ್ತು ಹಿಂದೆ ನೋಡ್ತದ, ಮೊದಲಿನಕ್ಕಿಂತ 10 ಪಾಲ ಹೆಚ್ಚಾಗಿದ್ದು, 121 ಕೋಟಿ ಆಗಿದ್ದು. ತಿಳಿಲಿಲ್ಲ, ಏನು ಮಾಡೋದು. ಎಲ್ಲ ಓಡ್ತಾ ಇದ್ದು ಬ್ರೆಡ್ಡು ಮತ್ತು ಬಟರ್, ಅದರ ಹಿಂದೆ ಓಡ್ತಾ ಇದ್ದು. ಇದು ಮುಂದೊಂದು ಕಾಗಿತ್ತಲ್ಲ, ಹೋಗಿ ಗಿಡದಾಗ ಕೂಡಬೇಕಂತ ಬೇಕಾದಷ್ಟು ಪ್ರಯತ್ನ ಮಾಡಿದರೂ ಇವು ಬಿಡಲಿಲ್ಲ. ಆ ಬಳಿಕ ಅದು ಮಾಡ್ತು, ಎಷ್ಟತ್ತು ಹಾರೋದಪ್ಪ ಇನ್ನು, ನನಗೀಗ ತಿನ್ನಾಕೂ ಇಲ್ಲ, ತ್ರಾಸು ಕಡಿಮೆ ಇಲ್ಲ, ಹೇಗೆ ಮಾಡೋದು ಅಂತ ವಿಚಾರ ಮಾಡಿ ಒಂದು ದೊಡ್ಡ ಗಿಡದ ಹತ್ತಿರ ಬಂದು ಆ ಬ್ರೆಡ್ ಬಿಟ್ಟು ಬಿಟ್ರಾಯ್ತು, ಆರಾಮರೇ ಇರ್ತೀನಿ ಅಂತು. ಬ್ರೆಡ್ ಹಿಂಗ ಚಲ್ತು, ಮತ್ತೊಂದು ಕಾಗೆ ಹಿಡಿತೋ ಅದು ಹೊಂಡತು. ಕಾಗೆ ಆರಾಮ ಕೂತಿತ್ತು ಗಿಡದಾಗ, ಇವೆಲ್ಲ ಆ ಕಡೆ ಹೊಂಟಿದ್ದು. ಮತ್ತೆ ಯಾಕೆ ಬ್ರೆಡ್ ಆ ಕಡೆ ಹೋಗಿತ್ತು? ಅದ ಆ ಗಿಡದ ಕೆಳಗೆ ಒಬ್ಬ ಮನುಷ್ಯ ಕೂತಿದ್ದ. ಅವ ನೋಡ್ದ ಕಾಗಿ ಗತಿ, ನೋಡ್ದ ಇದ ಹಾರಿ ಬಂದದ್ದು, ಬ್ರೆಡ್ ಕೈ ಬಿಟ್ಟಿದ್ದು, ಗಿಡದಾಗ ಕೂತಿದ್ದು, ದಣದು ಕೂತಿದ್ದು, ಇದನ್ನೆಲ್ಲ ನೋಡಿ ನಕ್ಕ. ಆವಾಗ ಕಾಗಿಗೆ ಸಿಟ್ಟ ಬಂತು. ಅದು ಹೇಳ್ತು, ಇವಾಗ ಹೇಳ್ತು ಮನುಷ್ಯಾಗ, ಮನುಷ್ಯಾಗ ಹೇಳ್ತು, ಹಸಸಿ ಕಿಮ್ಮ ದ್ರವಿಣ ಅಂತ ಮೂಡ ಲಕ್ಷ್ಮಿ ಸ್ಥಿರ ನ ಭವತಿ ಕಿಮತ್ರ ಚಿತ್ರಂ.
கிம் த்வம்ன பஷ்யசி கடான் ஜலயந்திர சக்ரே ரிக்தாஹ பவந்தி பரிதா பரிதாஷ்ச ரிக்தாஹ. ಅದು ಸಂಸ್ಕೃತ ಕಲ್ತಿತ್ತು. ಎಷ್ಟು ಚಲೋ ಮಾತು ಹೇಳ್ತು. ಹಸಸಿ ಕಿಂ ದ್ರವಿಣ ಆಪದ್ಗತಂ ಹಸಸಿ ಕಿಂ ದ್ರವಿಣ ಅಂಥ ಮೂಢ. ಯಾಕೆ ನಗತಿ ಅಂತೂ ಭಾಳ ಸಿಟ್ಟಿಗೆ. ಮೊದಲ ಬ್ರೆಡ್ ಕಳ್ಕೊಂಡಿತ್ತು, ತಾಪ ಬೇರೆ ಆಗಿತ್ತು, ಅದರಾಗಿ ಇವ ನಕ್ಕಿದ್ದ. ಅದಕ್ಕೆ ಇಷ್ಟು ತಾಪ ಆಯಿತು, ಅದು ಸಿಟ್ಟಿಗೆದ್ದು ಹೇಳ್ತು. ಆಪದ್ಗತಂ ದೃಷ್ಟ್ವ ಹಸಸಿ ಕಿಮ್ಮ ದ್ರವಿಣಾಂಥ ಮೂಢ. ಮನುಷ್ಯನೇ, ನಿನಗೆ ಬುದ್ಧಿ ಇಲ್ಲ, ನಾನು ಆಪದ್ಗತ ಈ ಕಷ್ಟದಲ್ಲಿದ್ದೀನಲ್ಲ, ನನ್ನನ್ನು ನೋಡಿ ಯಾಕೆ ನಗ್ತಿ ಅಂತ. ಯಾಕೆ ನಗ್ತಿ? ಹಸಸಿ ಕಿಂ ದ್ರವಿಣಾಂಥ ಮೂಢ, ನಿನಗೂ ಗೊತ್ತಿಲ್ಲ, ನಿಂದು ಕಣ್ಣು ಮುಚ್ಚಾವ. ಲಕ್ಷ್ಮಿ ಸ್ಥಿರ ನ ಭವತಿ ಕಿಮತ್ರ ಚಿತ್ರಂ. ನೀ ಯಾಕೆ ನಗತಿ ಅಂದ್ರೆ ನಿನ್ನ ಬ್ರೆಡ್ ನಿನ್ನ ಹತ್ತರದ ಅಂತ ನಗತಿ ಅಷ್ಟೆ. ಸಂಪತ್ತು ನಿನ್ನ ಹತ್ತರದ ಅಂತ ನಗ್ತಿ. ನಿನ್ನ ಸಂಪತ್ತ ನನ್ನ ಬ್ರೆಡ್ ಎರಡೂ ಒಂದೇ ಅಂತ ನಿನಗೆ ಗೊತ್ತಿಲ್ಲ ಅಷ್ಟೇ. ಲಕ್ಷ್ಮೀ ಸ್ಥಿರ ನ ಭವತಿ ಕಿಮತ್ರ ಚಿತ್ರಂ. ಇದರಾಗಿ ಏನಂತ ಆಶ್ಚರ್ಯದ, ಯಾವುದೇ ಸಂಪತ್ತು ಶಾಶ್ವತವಾಗಿ ನನ್ನ ಸಮೀಪ ಆಗಲಿ ಅಥವಾ ಇನ್ನು ಯಾರದೇ ಸಮೀಪ ಆಗಲಿ ಇರೋದಿಲ್ಲ ಅನ್ನೋದು ನಿನಗೆ ಗೊತ್ತಿಲ್ಲ ಮನುಷ್ಯನೇ, ಗೊತ್ತಿಲ್ಲ ನಿನಗೆ. ನೋಡೋ, ಯಾವುದು ತುಂಬುತ್ತದ ಅದು ಖಾಲಿ ಆಗ್ತದ, ಯಾವುದು ಖಾಲಿ ಆಗ್ತದ ಅದು ತುಂಬುತ್ತದ. ಇದು ಜಗತ್ತಿನ ರೀತಿ ಇದೆ, ಜಗತ್ತಿನ ರೀತಿ. ಒಂದು ಕಿಸೆ ಖಾಲಿ ಆಗ್ತದೆ, ಇನ್ನೊಂದು ಕಿಸೆ ತುಂಬುತ್ತದೆ. ತುಂಬಿದ್ದು ಖಾಲಿ ಆಗ್ತದೆ, ಖಾಲಿ ಆದದ್ದು ತುಂಬ್ಕೋತದೆ. ರಿಕ್ತಾಹ ಭವಂತಿ ಭರಿತಾ ಭರಿತಾಶ್ಚ ರಿಕ್ತಾಹ. ಇದು ಕಾಗೆ ಹೇಳ್ತು ಪರಿಸ್ಥಿತಿ. ಹಾಗೆ ಯಾವ ವಸ್ತುವನ್ನು ನಾವು ಹಿಡಿದು ಜಗತ್ತಿನಲ್ಲಿ ಶಾಂತವಾಗಿ ಅನುಭವಿಸಬೇಕು ಅಂತ ಹೊರಡ್ತೇವೆ, ಅದೇ ವಸ್ತುವಿಗೆ ಸಾವಿರ ಸಾವಿರ ಜನ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಂಥದ್ರಾಗ ಪೂರ್ಣ ಅನುಭವಿಸೋದು ಬಹಳ ಕಷ್ಟವಾಗ್ತದೆ. ನಮ್ಮಷ್ಟಕ್ಕೆ ನಾವು ಅನುಭವಿಸಬೇಕು ಅಂದರೆ ಬಹಳ ಕಷ್ಟ.